ಆಕೆ ಕನ್ನಡದಲ್ಲಿ ಇತ್ತೀಚೆಗೆ ಟೆಕ್ನಿಕಲಿ ಇನ್ನೊಂದು ಹಂತವನ್ನು ನಾವು ತಲುತ್ತಾ ಇದ್ದೀವಿ ಅಂತ ಅನ್ನೋದಕ್ಕೆ ಇದೊಂದು ಸಾಕ್ಷಿಯಾದಂಥ ಒಂದು ಚಿತ್ರ. ಒಂದು ಹಾರರ್ ಚಿತ್ರಗಳು ಇತ್ತೀಚೆಗೆ ಒಂದಿಷ್ಟು ಪ್ರಯತ್ನಗಳು ಆಗ್ತಾ ಇರುವಂಥದ್ದು ನಮಗೆ ಗೊತ್ತಿರುವಂಥದ್ದು. ಸೊ ಅದರಲ್ಲಿ ಇನ್ನೊಂದು ಹಂತಕ್ಕೆ ಟೆಕ್ನಿಕಲಿ ಟ್ರೈ ಮಾಡಿದ್ದಾರೆ ಅಂತಂತಂದರೆ ತಪ್ಪಾಗಲ್ಲ. ನಾವು ನಿಜಕ್ಕೂ ಟೆಕ್ನಿಕಲ್ ವಿಚಾರವಾಗಿ ಯಾವುದೇ ಇಂಗ್ಲೀಷ್ ಪಿಕ್ಚರ್ಗಳಿಗೆ ಕಮ್ಮಿ ಇಲ್ಲ ಅಂತ ಅನ್ನುವಂಥದ್ದನ್ನು ಆಕೆ ಸಿನಿಮಾ ತೋರಿಸ್ಕೊಟ್ಟಿದೆ ಅಂತ ಅನ್ನೋದನ್ನು ಭಾಳ ಚೆನ್ನಾಗಿ ಹೇಳ್ತೀನಿ. ಇದನ್ನು ಭಾಳ ಧೈರ್ಯವಾಗಿಯೂ ಹೇಳಬೇಕಾದಂಥದ್ದು, ಯಾಕಂದರೆ ಒಬ್ಬ ಕನ್ನಡಿಗನಾಗಿ ಇವತ್ತು ಈ ಥರದ ಟೆಕ್ನಿಕಲ್ಲಿ ಸೌಂಡ್ ಇರುವಂಥ ಸಿನಿಮಾಗಳನ್ನ ನೋಡೋದಕ್ಕೆ, ತೆರೆ ಮೇಲೆ ನೋಡೋದಕ್ಕೆ ಒಬ್ಬ ಕನ್ನಡಿಗನಾಗಿ ಖುಷಿ ಆಗುತ್ತೆ ಮತ್ತು ಹೆಮ್ಮೆ ಆಗುತ್ತೆ. ಚೈತನ್ಯ ಅವರ ವಿಚಾರವಾಗಿ ಮೊದಲಿಂದನೂ ಕೂಡ ಅವ್ರ ಬಗ್ಗೆ ನನಗೆ ಪ್ರತ್ಯೇಕವಾದಂಥ ಒಂದು ಆಸಕ್ತಿ, ಅವರ ಆ ದಿನಗಳಿಂದ ನೋಡಿಕೊಂಡು ಪ್ರತಿ ಸಿನಿಮಾದಲ್ಲೂ ಒಂದಲ್ಲ ಒಂದು ರೀತಿಯ ಪ್ರಯತ್ನಗಳನ್ನ ಮಾಡಬೇಕು ಅಂತ ಅವ್ರು ಹಂಬಲಿಸ್ತಾ ಇರುವಂಥ ಒಬ್ಬ ನಿರ್ದೇಶಕರು. ಈ ಸಿನಿಮಾದಲ್ಲೂ ಕೂಡ ಅವರ ಜರ್ನಿ ಈಗಲೇ ಸಾಕೊಂಡು ಬಂದಿದೆ. ಚಿರು ಅವರಾಗಿರ್ಬೋದು, ಶರ್ಮಿಳಾ ಮಾಂಡ್ರೆ ಅವರಾಗಿರ್ಬೋದು, ಎಲ್ಲರೂ ತಮ್ಮ ತಮ್ಮ ಕೆಲಸಗಳನ್ನು ಅಚ್ಚುಕಟ್ಟಾಗಿ ಇದು ಮಾಡಿದ್ದಾರೆ. ಒಂದು ಟ್ರೀಟ್ ಈ ಸಿನಿಮಾ ಖಂಡಿತವಾಗಲೂ, ಟೆಕ್ನಿಕಲಿ ಆಗಿರ್ಬೋದು ಮತ್ತು ಸೌಂಡ್ ವಿಚಾರಕ್ಕೆ ಹೇಳಬೇಕು ಅಂತಂದರೆ ರೀ ರೆಕಾರ್ಡಿಂಗ್ ವಿಲ್ ಸ್ಟ್ಯಾಂಡ್ ಅನದರ್ ಎ ಪಿಲ್ಲರ್ ಪೋಲ್ ಫಾರ್ ದಿ ಫಿಲಮ್. ಒಂದು ಇನ್ನೊಂದು ಹೀರೋ ಅಂತಂತಂದ್ರೂ ತಪ್ಪಾಗಲ್ಲ ಗುರು ಸರ್ ಅವರು. ಸೊ ಒಟ್ಟಾರೆ ಇಡೀ ಸಿನಿಮಾ ಒಂದು ಮನೆ ಮಂದಿ ಕೂತ್ಕೊಂಡು ನೋಡ್ಬೋದಾದಂಥ ಒಂದು ಸಿನಿಮಾ, ಒಂದು ಬೇರೆ ಥರದ ಸಿನಿಮಾ. ನೀವೇನು ಅಂದ್ಕೊಂಡು ಬಂದಿರ್ತೀರಿ ಅದಲ್ಲ. ಸೊ ಇಲ್ಲಿ ಭಯಕ್ಕೆ ಭಯನೂ ಇದೆ, ಎಂಟರ್ಟೈನ್ಮೆಂಟ್ ಇದೆ, ಆಮೇಲೆ ಒಂದಿಷ್ಟು ಟ್ವಿಸ್ಟ್ ಆ್ಯಂಡ್ ಟರ್ನ್ಸ್ ಇದೆ. ನಾವು ನಿಜವಾಗ್ಲೂ ಇಲ್ಲಿ ಈ ಪಿಕ್ಚರ್ ನೋಡ್ಕೊಂಡು ಬಂದಿರೋದ್ರಿಂದ ಆ ಟ್ವಿಸ್ಟ್ ಆ್ಯಂಡ್ ಟರ್ನ್ಸೇ ಸಿನಿಮಾದಲ್ಲಿ ತುಂಬ ಮಜಾ ಕೊಡೋದ್ರಿಂದ ಸೊ ಅದನ್ನು ನಾನು ರಿವೀಲ್ ಮಾಡೋದಕ್ಕೆ ಹೋಗೋದಿಲ್ಲ. ಎಲ್ಲರೂ ಕೂಡ ಈ ಸಿನಿಮಾ ನೋಡಲೇಬೇಕಾದಂಥ ಸಿನಿಮಾ ಆಗಿರೋದ್ರಿಂದ ಸೊ ಈ ಥರದ ಸಿನಿಮಾಗಳು ಗೆದ್ದಾಗ ಮಾತ್ರ ಈ ಥರದ್ದು ಪ್ರಯತ್ನಗಳು ಮತ್ತೆ ಮತ್ತೆ ಆಗಲಿಕ್ಕೆ ಸಾಧ್ಯವಾಗ್ತದೆ. ಸೊ ಒನ್ಸ್ ಅಗೇನ್ ಆಲ್ ದಿ ಬೆಸ್ಟ್ ಟು ದಿ ಎಂಟೈರ್ ಟೀಮ್ ಆಫ್ ಆಕೆ. ಗುಡ್ ಲಕ್. ಥ್ಯಾಂಕ್ ಯು.